ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವಾಗ ನಾನು ತೋರಿಸ್ತಿರೋದು 8 ಅಡಿ ಎತ್ತರದ ಮೆಣಸಿನ ಬಳ್ಳಿ. ನೋಡಿ ಯಾವ ರೀತಿ ಕ್ರಾಪ್ ಸೆಟ್ ಆಗಿದೆ ಅಂತೇಳಿ, ಸುತ್ತಲೂ ಯಾವ ರೀತಿ ಕ್ರಾಪ್ ಇದೆ ಅಂತ ನೀವೇ ನೋಡಿ. ಇದನ್ನು ಯಾವ ರೀತಿ ನಿರ್ವಹಿಸಿದ್ದೇವೆ ಅಂದರೆ, ಮಳೆಗಾಲ ಮುಗಿದು 21 ದಿನಗಳ ಒಳಗೆ ನೀರನ್ನು ಹಾಕಿದ್ದೇವೆ. ಅಂದರೆ ಪ್ರಾಪರ್ ವಾಟರ್ ಮ್ಯಾನೇಜ್ಮೆಂಟ್, ಅಂದರೆ ಸರಿಯಾದ ರೀತಿಯಲ್ಲಿ ನೀರಿನ ನಿರ್ವಹಣೆಯಿಂದ ನಿಮಗೆ ಉತ್ತಮ ಇಳುವರಿ ದೊರೆಯುತ್ತದೆ. ಇದರಲ್ಲಿ ಸಾಧಾರಣವಾಗಿ 500 ರಿಂದ 600 ಗರಿಗಳಿದೆ. ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಕ್ಯಾಟ್ಕಿನ್ಸ್ ಬಂದು ಹೆಚ್ಚು ಕಮ್ಮಿ 600 ಇರಬಹುದು. ಒಂದು ಕ್ಯಾಟ್ಕಿನ್ಸ್ ಸುಮಾರು 20 ಗ್ರಾಮ್ ತೂಗುತ್ತದೆ. 20 ಗ್ರಾಮ್ ರೀತಿ 600 ಅಂತ ಲೆಕ್ಕ ಹಾಕಿದರೆ 12 ಕೆಜಿಯಷ್ಟು ನಮಗೆ ಹಸಿಮೆಣಸು ಸಿಗುತ್ತದೆ. ನೋಡಿ ಯಾವ ರೀತಿ ಕ್ರಾಪ್ ಸೆಟ್ ಆಗಿದೆ ಅಂತ ನೀವೇ ನೋಡ್ತಿದ್ದೀರಲ್ಲ. ಸುಮಾರು 12 ಕೆಜಿಯಷ್ಟು ಕ್ರಾಪ್ ಹಸಿಮೆಣಸು ಸಿಗುತ್ತದೆ. ಇದನ್ನು ನಾವು ಒಣಗಿಸಿದಾಗ, ಅಂದರೆ ಒಣಗಿಸಿ ಮತ್ತೆ ಗರಿಯನ್ನು ಬೇರ್ಪಡಿಸಿದಾಗ 30% ಔಟನ್ ಸಿಗುತ್ತದೆ. ಅಂದರೆ ಹೆಚ್ಚು ಕಮ್ಮಿ 4 ಕೆಜಿಯಷ್ಟು ಒಣಗಿದ ಕರಿ ಸಿಗುತ್ತದೆ. ಈ ರೀತಿ ಇಳುವರಿಯನ್ನು ಪಡೆಯಲು ನೀವು ಮಳೆಗಾಲ ಮುಗಿದ ತಕ್ಷಣ, ಅಂದರೆ 21 ದಿನದ ಒಳಗೆ ಒಂದು ಬಳ್ಳಿಗೆ 50 ರಿಂದ 80 ಲೀಟರ್ವರೆಗೆ ನೀರನ್ನು ಪ್ರತಿ 15 ದಿನಗಳಿಗೊಮ್ಮೆ ಕೊಡಬೇಕು. ಇದರಿಂದ ನಿಮ್ಮ ಬಳ್ಳಿಯು ಹೆಲ್ತಿಯಾಗಿ ಯಾವುದೇ ಕಾಯಿಲೆಗಳಿಲ್ಲದೆ ತುಂಬ ಚೆನ್ನಾಗಿ ಬೆಳೆದು ಈ ರೀತಿಯ ಇಳುವರಿಯನ್ನು ನೀಡುತ್ತದೆ. ಹಾಗೂ ಸರಿಯಾದ ಸಮಯದಲ್ಲಿ ಕಾಯಿಲೆಗಳು ಬರದಂತೆ ಸ್ಪ್ರೇಯನ್ನು ಮಾಡಬೇಕು. ಹಾಗೂ ವೇಸ್ಟ್ ಡಿಕಾಂಪೋಸರನ್ನು ಪ್ರತಿ 1 ತಿಂಗಳಿಗೆ ಒಮ್ಮೆ ಡ್ರೆಂಚ್ ಮಾಡಬೇಕು. ಹಾಗೂ ಬೇವಿನ ಹಿಂಡಿಯನ್ನು ಮಳೆಗಾಲ ಶುರು ಆಗುವ ಮುಂಚೆ ಹಾಗೂ ಮಳೆಗಾಲ ಮುಗಿಯುವ ಸಮಯದಲ್ಲಿ 2 ರೌಂಡ್ ಹಾಕಬೇಕು. ಈ ರೀತಿ ನೀವು ಕೆಲಸ ಮಾಡಿದರೆ ನಿಮಗೂ ಕೂಡ ಇದೇ ರೀತಿ ಇಳುವರಿ ದೊರೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.